ವಾಸುದೇವನಿಗೂ ವಾಮದೇವನಿಗೂ ಸುಮದ ವ್ಯತ್ಯಾಸ ಅಂತ. ಅಂದರೆ ಎರಡನೇ ಅಕ್ಷರ ತೆಗೆದರೆ ವಾಸುದೇವನಿಗೂ ವಾಮದೇವನಿಗೂ ಸುಮದ ವ್ಯತ್ಯಾಸ. ನಾವು ಅನೇಕ ತತ್ವಗಳ ಮೂಲಕ, ಗುರುಗಳ ಮೂಲಕ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಮುಂತಾದವುಗಳನ್ನು ಹೇಳಿ ವಿಂಗಡಣೆ ಮಾಡ್ತಾ ಇದ್ದರೆ ಅವರು ಹೇಳಿದರು ಎಲ್ಲರೂ ಒಂದೇ, ನಾವು ಭೂಮಿಯಲ್ಲಿ ಜಗಳ ಮಾಡ್ತೇವೆ, ಮೇಲಿನ ಲೋಕದಲ್ಲಿ ಅವರೆಲ್ಲ ಒಗ್ಗಟ್ಟಿನಲ್ಲಿ ಒಟ್ಟಿಗೆ ಇರ್ತಾರೆ ಅಂತ. ಹಾಗೆ ವಾಸುದೇವನಿಗೂ ವಾಮದೇವನಿಗೂ ಸುಮದ ವ್ಯತ್ಯಾಸ ಅಂತ ಹೇಳಿದರು. ಹಾಗಾಗಿ ಇವತ್ತು ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ರಾಮಸ್ಮರಣೆ ಆಗುವಂಥದ್ದು ಯಥಾಯೋಗ್ಯವಾಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ವಿಶೇಷವಾಗಿ ನಾವು ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ, ನಮ್ಮ ದೇಶದ ಇವತ್ತು ಎಲ್ಲರ ದೃಷ್ಟಿ ಇರತಕ್ಕಂಥದ್ದು ರಾಮ ಜನ್ಮಭೂಮಿಯಲ್ಲಿ, ಮತ್ತು ಬಹಳಷ್ಟು ವರ್ಷ ಅದು ಕೋರ್ಟ್ ವ್ಯವಹಾರದಲ್ಲಿ ತುಂಬಿದ್ದರಿಂದ ಎಲ್ಲರೂ ಕೂಡ ಮೌನವಾಗಿ ಅದನ್ನು ನಿರೀಕ್ಷೆ ಮಾಡ್ತಿದ್ರು. ಒಳ್ಳೆಯ ತೀರ್ಪು ಬಂದರೆ ಈ ಲೌಕಿಕವಾದಂಥ ಜಂಜಾಟಗಳು ಮುಗಿಯುತ್ತದೆ ಅಂಥೇಳಿ. ಹಾಗೆ ಎಲ್ಲ ಜಂಜಾಟಗಳು ಮುಗಿದು ಈಗಾಗಲೇ ಶಿಲಾನ್ಯಾಸ ಕೂಡ ರಾಮ ಮಂದಿರದ್ದಾಗಿದೆ. ಹಾಗಾಗಿ ನಮ್ಮ ದೃಷ್ಟಿಯಲ್ಲಿ ಇನ್ನು ಯಾವುದೇ ಸಂದೇಹ ಸಂಶಯ ಇಲ್ಲದೆ ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅನ್ನೋದು ನಮ್ಮೆಲ್ಲರ ದೃಢವಾದ ನಂಬಿಕೆಯಾಗಿದೆ. ಅಂತೆ ಇವತ್ತು ಪೂಜ್ಯ ಪೇಜಾರ ಸ್ವಾಮಿಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತಾ, ಅವರ ಹಿರಿಯರು ವಿಶ್ವತೀರ್ಥ ಪೂಜ್ಯ ಸ್ವಾಮೀಜಿಯವರು ಸದಾ ನಮ್ಮ ಸ್ಮರಣೆಯಲ್ಲಿ ಇರ್ತಾರೆ. ಈ ರಾಮ ಜನ್ಮಭೂಮಿಗಾಗಿ 1969 ನಾನು ವಿಶ್ವ ಹಿಂದೂ ಪರಿಷತ್ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದೇನೆ. ಅವರು ನಿಜವಾಗಿಯೂ ಸತತವಾಗಿ ರಾಮ ಮತ್ತು ಹಿಂದೂ ಧರ್ಮದ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರ ಶಿಷ್ಯರಾಗಿ ಪೂಜ್ಯರೀಗ ಅವರ ತಪಸ್ಸಿನ ಮುಂದುವರಿಕೆ ಮಾಡ್ತಾ ಇದ್ದಾರೆ, ಸಾಧನೆಯ ದಾರಿಯನ್ನು ಅವರು ಕೂಡ ಮುಂದುವರಿಸ್ತಾ ಇದ್ದಾರೆ. ಹಾಗೆ ಅವರಿಗೂ ಕೂಡ ನನ್ನ ಪ್ರಣಾಮಗಳನ್ನು, ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ನಮ್ಮ ದೇಶದಲ್ಲಿ ಬಹಳಷ್ಟು ಜನರಿಗೆ ಈ ರಾಮ ಮಂದಿರದತ್ತ ದೃಷ್ಟಿಯಾಗಿದೆ. ಹಾಗಾಗಿ ಇದು ಕಾರ್ಪೊರೇಟ್ ರಾಮ ಮಂದಿರ ಆಗಬಾರ್ದು, ಜನತಾ ರಾಮ ಮಂದಿರ ಆಗಬೇಕು ಅನ್ನೋದು ನಮ್ಮೆಲ್ಲರ ಸಂಕಲ್ಪ ಆಗಿದೆ. ಕಾರ್ಪೊರೇಟ್ ಅಂದರೆ ಈಗಾಗಲೇ ಸ್ವಾಮೀಜಿಯವರು ಹೇಳಿದ ಹಾಗೆ ಮನಸ್ಸು ಮಾಡಿದರೆ ಕೆಲವೇ ಕೆಲವು ಕಂಪನಿಗಳಿಗೆ ಸರ್ಕಾರ ಆದೇಶ ಕೊಟ್ಟಿದ್ದರೆ ಅಥವಾ ಬೇಡಿಕೆ ಕೊಟ್ಟಿದ್ದರೆ ಹಣ ಬರ್ತಿತ್ತು. ಆದರೆ ಅದು ಯಾವುದೋ ಒಂದು ಹೆಸರಿನ ಮಂದಿರ ಆಗಬಾರ್ದು, ಜನತಾ ರಾಮ ಮಂದಿರ ಆಗಬೇಕು. ಅದಕ್ಕಾಗಿ ಎಲ್ಲರಿಂದಲೂ ದಾನವನ್ನು ಸ್ವೀಕರಿಸುವ ಸಂಪ್ರದಾಯ ಬೆಳೆಸಿದ್ದು ಬಹಳ ಉತ್ತಮವಾಗಿದೆ ಮತ್ತು ಇದು ಸದಾ ಯೋಗ್ಯವಾಗಿದೆ ಅಂತ ನನ್ನ ಅಭಿಮತ. ಹೀಗಾಗಿ ಇವತ್ತು ನಮ್ಮ ನಾಡಿನಲ್ಲಿ ಮಾತ್ರಲ್ಲ, ಇಡೀ ಭಾರತ ದೇಶದಲ್ಲಿ ಒಂದು ಧನಸಂಗ್ರಹದ ಪ್ರಯತ್ನ ಪ್ರಾರಂಭ ಆಗಿದೆ. ನಾ ಮುಂದು ತಾ ಮುಂದು ಅಂತ ಜನ ಬರ್ತಾ ಇದ್ದಾರೆ ಮತ್ತು ಬಹುಶಃ ಈ ಮೊತ್ತ ಏನು ಎಸ್ಟಿಮೇಷನ್ ಇದೆ ಅದು ಬಹಳ ಸಣ್ಣದು ಅಂತ ಈಗ ಕಾಣಿಸ್ತಾ ಇದೆ. ಒಂದು ರೀತಿಯಲ್ಲಿ ನಾವು ಡೆಲ್ಲಿಗೆ ಹೋದರೆ ಸ್ವಾಮಿನಾರಾಯಣ ಮಂದಿರ ನಾವು ನೋಡ್ತೇವೆ, ಎಷ್ಟು ಅದ್ಭುತವಾದ ರಾಮ ಮಂದಿರ ಇದೆ. ಕಳೆದ ಶತಮಾನದಲ್ಲಿ ಬಹಳ ವಿಶೇಷವಾಗಿ ನಿರ್ಮಾಣ ಆಗಿರುವಂಥದ್ದು ಸ್ವಾಮಿನಾರಾಯಣ ಮಂದಿರ ಡೆಲ್ಲಿಯಲ್ಲಿ. ಅಷ್ಟು ಸುಂದರವಾದ ಶಿಲ್ಪಕಲೆಯಿಂದ ಕೂಡಿದಂಥ ಮಂದಿರ ಬಹುಶಃ ಈ ಶತಕಮಾನ ಆಗಿಲ್ಲ. ಮತ್ತು ಹಿಂದೆ ಅನೇಕ ಚಾರಿತ್ರಿಕ ದೇವಾಲಯಗಳನ್ನು ನೋಡುವಾಗ ಇದು ಇನ್ನು ಮುಂದಿನ ಜನಾಂಗದಲ್ಲಿ ಸಾಧ್ಯ ಇಲ್ಲ ಅನ್ನುವಂಥ ಮಾತಿತ್ತು, ಅದನ್ನು ಸುಳ್ಳು ಮಾಡಿ ಅದ್ಭುತವಾದ ಮಂದಿರವನ್ನು ಈಗ ಕಟ್ಟಿದ್ದಾರೆ. ಅದು ಮಾತ್ರ ಅಲ್ಲ, ನಾನು ಅಮೆರಿಕಕ್ಕೆ ಹೋದಾಗ ಬೇರೆ ದೇಶಗಳಿಗೆ ಹೋದಾಗ ಕೂಡ ಈ ಸ್ವಾಮಿನಾರಾಯಣ ಮಂದಿರ ನೋಡಿದ್ದೇನೆ. ಆ ಮಂದಿರ ಕೂಡ ಅಲ್ಲಿ ಕೂಡ ಅಲ್ಲಿಯ ಜನರು ಈ ಮಂದಿರದ ಸೌಂದರ್ಯವನ್ನು ನೋಡಬೇಕು ಅಂತ ಹೇಳಿ ಬರ್ತಾರೆ. ಭಕ್ತರು ದೇವರನ್ನು ನೋಡಬೇಕು ಅಂತ ಬರ್ತಾರೆ. ಹಾಗಾಗಿ ಇವತ್ತು ನಾನು ಮತ್ತೊಮ್ಮೆ ಈ ಮಂದಿರ ಅದ್ಭುತವಾದ ಮಂದಿರ ಆಗಬೇಕು, ಈ ಶತಮಾನದ ಅದ್ಭುತ ವಿಸ್ಮಯಗಳಲ್ಲಿ ಒಂದಾದಂಥ ದೇವಸ್ಥಾನ ಇದಾಗಬೇಕು, ಶಿಲ್ಪಕಲೆಯಿಂದ ಕೂಡಿರಬೇಕು, ಸಾನ್ನಿಧ್ಯದಿಂದ ಕೂಡಿರಬೇಕು, ತೇಜಸ್ಸಿನಿಂದ ಕೂಡಿರಬೇಕು. ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಈಗ ಪಂಚಾಂಗ ಹಾಕಿದಂತೆ ಈ ಶಿಲಾನ್ಯಾಸ ಆಗಿದೆ ಅಂತ ನಾನು ತಿಳಿದು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಜನತೆಯ ಸಹಕಾರ ಬೇಕು. ಎಲ್ಲರೂ ಕೂಡ ವಿಶೇಷವಾಗಿ ಇದಕ್ಕೆ ದಾನ ಧರ್ಮ ಮಾಡಿ ಪುಣ್ಯ ಕಟ್ಟಿಕೊಳ್ಬೇಕು ಅಂತ ನಾನು ನಿಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಮತ್ತು ಮಾಧ್ಯಮಗಳ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಧರ್ಮಸ್ಥಳ ಕ್ಷೇತ್ರದಿಂದ ನಾವು ಯಾವತ್ತೂ ಕೂಡ ಸೇವೆಗೆ ಮುಂದು, ಪ್ರತಿ ವರ್ಷವೂ ಕೂಡ ಕನಿಷ್ಠ 1500 ದೇವಾಲಯಗಳಿಗೆ, ಕರ್ನಾಟಕದ ದೇವಾಲಯಗಳಿಗೆ ನಾವು ದಾನವನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಮೊತ್ತವನ್ನು ನಾನು ಇಲ್ಲಿ ಹೇಳಿದರೆ ಅದು ಇತರರಿಗೆ ಸಂಕೋಚ ಆಗ್ಬೋದು ಅಂತ ನಾನು ಹೇಳಿದೆ. ಆದರೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು ಮತ್ತು ಇತರರು ಹೇಳಿದ ಹಾಗೆ ನೀವು ಘೋಷಣೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಘೋಷಣೆ ಮಾಡುವಂಥದ್ದು ಮೊತ್ತ ಕ್ಷೇತ್ರದ ಯೋಗ್ಯತೆ ಅನುಸಾರವಾಗಿರಬೇಕು ಅಂತ ಹೇಳಿ, ಇದು ಕೇವಲ ಯಾರ ಎದುರು ಕೂಡ ಇದು ದೊಡ್ಡಸ್ಥಿಕೆ ಆಗಬಾರ್ದು ಅನ್ನುವಂಥ ವಿನಯದಿಂದ ನಾನು 25 ಲಕ್ಷ ರೂಪಾಯಿಗಳ ಕೊಡುಗೆಯನ್ನು
ಈ ಕಾರ್ಯಕ್ರಮಕ್ಕೆ ಕೊಡ್ತೇನೆ ಅಂತ ಹೇಳ್ತೇನೆ. ಮುಂದೆ ನನ್ನ ಸ್ವಾಮಿ ಚಿತ್ತ ಏನು ಕೊಡ್ತಾರೋ ಅದು ಕೊಡಬಹುದು. ಆದರೆ ಇವತ್ತು ನಾನು ಮೊತ್ತಗಳನ್ನು ಹೇಳಿ ಯಾರನ್ನು ಸಣ್ಣದು ಮಾಡಿದ್ರೆ ಮೊತ್ತ ದೊಡ್ಡದಲ್ಲ, ಭಾವ ಮುಖ್ಯ, ಭಾವನೆ ಮುಖ್ಯ, ಭಕ್ತಿ ಮುಖ್ಯ. ಆದ್ದರಿಂದ ಇದು ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಿಂದ ಹೋಗತಕ್ಕಂಥ ಕಾಣಿಕೆ ಇದು. ಬಹಳ ವಿಶೇಷವಾಗಿ ನಾನಾಗಲೇ ಹೇಳಿದಾಗೆ ಎಸ್ಟಿಮೇಷನ್ ಕಡಿಮೆ ಆಯಿತು, ಸಂಪತ್ತು ಬಂದದ್ದು ಹೆಚ್ಚಾಯಿತು ಅನ್ನುವಂಥ ಮಾತು ಬರುವಂತೆ ಆಗಲಿ ಅಂಥೇಳಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಈ ಮಾತನ್ನು ಬಹಳ ದೃಢವಾಗಿ ನಾನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತೇನೆ. ಎಲ್ಲರೂ ದಾನ ಮಾಡಿ ಇದನ್ನು ಪುಣ್ಯ ಕಟ್ಕೊಳ್ಬೇಕು. ಹೇಗೆ ಹಿಂದೆ ಇಟ್ಟಿಗೆಯ ಸಂಗ್ರಹ ಆಗಿತ್ತು, ರಾಮ ಮಂದಿರಕ್ಕೆ ಇಟ್ಟಿಗೆ ಮಾಡಿದಾಗ ಇಟ್ಟಿಗೆ ಕೊಡಿ ಅಂತ, ಹಾಗಾಗಿ ಬಹಳ ಜನ ಒಂದು ಇಟ್ಟಿಗೆಯನ್ನು ಕೊಟ್ಟು ಪುಣ್ಯ ಕಟ್ಕೊಂಡಿದ್ದರು. ಇದು ಕೂಡ ಹಾಗೆ ಸಣ್ಣ ಸಣ್ಣ ವಸ್ತುಗಳನ್ನು ಕೊಡ್ತಾ ಹೇಗೆ ಬೃಹತ್ ದೇವಸ್ಥಾನ ಆಗ್ತದೆ, ಹಾಗೆ ಸಣ್ಣ ಸಣ್ಣ ಮೊತ್ತಗಳಿಂದ ಬೃಹತ್ ದೇವಾಲಯ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತಾ, ಪೂಜ್ಯರು ಇವತ್ತು ತಮ್ಮ ಸಮಯವನ್ನು ಈ ರಾಮಮಂದಿರಕ್ಕಾಗಿ ಮೀಸಲಿಟ್ಟಿದ್ದಾರೆ. ಅವರು ರಾಮ ಮಂದಿರ ಟ್ರಸ್ಟಿನ ಸದಸ್ಯರೇ ಆಗಿದ್ದಾರೆ. ಇದು ನಮಗೆ ಕರ್ನಾಟಕಕ್ಕೆ ಭಾಳ ದೊಡ್ಡ ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತಾ, ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರನ್ನು ಇಲ್ಲಿ ಸ್ಮರಿಸುತ್ತಾ, ಅವರು ಇದ್ದು ಇದನ್ನು ನೋಡಿ ಅವರು ಹೋಗಬೇಕಿತ್ತು, ಆದರೆ ನಮ್ಮ ಪುಣ್ಯ ಅವರು ಮಾರ್ಗದರ್ಶನದಂತೆ ಅವರ ಕೊನೆಯ ಆಸೆ ಈಡೇರಿದೆ ಅಂತೂ ಅವರನ್ನು ಮತ್ತೊಮ್ಮೆ ಇಲ್ಲಿ ಸ್ಮರಿಸುತ್ತಾ, ಪೂಜ್ಯರಿಗೆ ನಮಸ್ಕಾರವನ್ನು ಮಾಡ್ತಾ, ಗೌರವಗಳನ್ನು ಸಲ್ಲಿಸುತ್ತಾ, ಎಲ್ಲ ಕಾರ್ಯಕರ್ತರು ಕೂಡ ಉತ್ಸಾಹದಿಂದ ಕಾರ್ಯ ಮಾಡಿ ಆದಷ್ಟು ಸಂಪತ್ತು ಸಂಗ್ರಹ ಮಾಡಿ, ಬಂದದ್ದು ಜಾಸ್ತಿ ಆಯಿತು, ನಾವು ಕೇಳಿದ್ದು ಕಡಿಮೆ ಆಯಿತು ಅನ್ನೋ ಮಾತು ಬರುವಂತೆ ವರ್ತಿಸಿ ಅಂತ ಹೇಳಿ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸಿದೆ.